ಹಾಯ್ ಫ್ರೆಂಡ್ಸ್ ಐಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ ಆಧುನಿಕ ಇತಿಹಾಸದಲ್ಲಿ ನಾವು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದರೆ ಸ್ವತಂತ್ರೋತ್ಸವದ ನಂತರ ಭಾರತ ಇದೆಯಲ್ಲ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರು ಎಷ್ಟೊಂದು ಜನ ಆಧುನಿಕ ಇತಿಹಾಸ ಮಾಡರ್ನ್ ಹಿಸ್ಟ್ರಿ ಅಂತ ಅಂದ್ಕೊಂಡ್ರೆ ಏನು ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಬಂದಿರತಂಕಂತ ಕೂತಾರೆ ಆದರೆ ಆ್ಯಕ್ಚುಲಿ ಅದ್ರ ಮುಂದೂ ಕೂಡ ಇರುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಪ್ ಟು ಅಟ್ಲೀಸ್ಟ್ ನೈನ್ಟೀನ್ ನೈಂಟಿ ಒನ್ ತನಕ ನೀವು ಓದಬೇಕಾಗುತ್ತೆ ನೈನ್ಟೀನ್ ನೈಂಟಿ ಒನ್ ಹೇಳಿ ನೈನ್ಟೀನ್ ನೈಂಟಿ ಒನ್ ದ ಮೇನ್ ಇಂಪಾರ್ಟೆಂಟ್ ರಿಫಾರ್ಮ್ಸ್ ಆಗಿದ್ದು ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಎಲ್ ಪಿ ಜಿ ಸಿಸ್ಟಮ್ಗೆ ಗೊತ್ತಿದೆ ಅಲ್ವಾ ಲಿಬರೈಸೇಷನ್ ಅಲ್ವಾ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ ಖಾಸಗೀಕರಣ ಉದಾತೀಕರಣ ಸೊ ಇದೆಲ್ಲ ನಡೆದಿರ್ತಕ್ಕಂಥ ಇಲ್ಲಿ ತನಕ ಆದರೂ ಅಟ್ಲೀಸ್ಟ್ ನಾವು ಓದಬೇಕಾಗತ್ತೆ ಅಂದರೆ ಇಲ್ಲಿ ಏನೇನು ಓದಬೇಕಾಗತ್ತೆ ಅಂತಂದರೆ ಸಿ ನಮಗೆ ಭಾರತಕ್ಕೆ ಏನು ಸ್ವತಂತ್ರ ಬಂತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವಾಗ ಏನು ಪ್ರಾಂತ್ಯಗಳಿದ್ವು ಅದರಲ್ಲಿ ಯಾವ ಪ್ರಾಂತ್ಯ ಒಕ್ಕೂಟಕ್ಕೆ ನಮ್ಮ ಭಾರತದ ಒಕ್ಕೂಟಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನು ಶ್ರಮಿಸ್ತಾರೆ ಅದರಲ್ಲಿ ಯಾವ ಪ್ರಾಂತ್ಯಗಳು ಒಕ್ಕೂಟಕ್ಕೆ ಸೇರಕ್ಕೆ ಬಯಸ್ತಿರಲಿಲ್ಲ ಜುನಾಗಢ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಅಲ್ವಾ ಮುಖ್ಯವಾಗಿ ಮತ್ತು ಗೋವಾ ಪೋರ್ಚುಗೀಸರ ಹತ್ರ ಇತ್ತು ಪಾಂಡಿಚೇರಿ ಫ್ರೆಂಚರ ಹತ್ರ ಇತ್ತು ಸೊ ಇದೆಲ್ಲ ಹೆಂಗೆ ತೊಗೊಂಬಂತು ತಗೊಂಡ್ರು ಜೊತೆಗೆ ಇದು ಇಷ್ಟೇ ಅಲ್ಲ ಇದ್ರ ನನ್ ನಂತರ ಫಸ್ಟ್ ಎಲೆಕ್ಷನ್ ಯಾವಾಗಾಯಿತು ಅಲ್ವಾ ಮತ್ತೆ ಈ ನಮ್ಮ ಒಂದು ರಾಜ್ಯಗಳ ಏಕೀಕರಣ ನಡೆಯುತ್ತಲ್ಲ ಯಾವಾಗಿಂದ ಸ್ಟಾರ್ಟ್ ಆಯಿತು ಆಂಧ್ರದ ಏಕೀಕರಣ ಫಸ್ಟ್ ಆಗಿದ್ದು ಏನಕ್ಕೆ ಆಂಧ್ರದ ಏಕೀಕರಣ ಆಯಿತು ಆಂಧ್ರ ಪ್ರದೇಶ ಒಂದು ಸಪ್ರೇಟ್ ಆಗಿದಾಯ್ತು ಇವೆಲ್ಲ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ಇಲ್ಲಿ ನಾನು ನಿಮಗೆ ಈ ಒಂದು ಚಾಪ್ಟರ್ ಅಲ್ಲಿ ಇದನ್ನ ನಾವು ಡೀಟೇಲ್ ಆಗಿ ಅನಲೈಸ್ ಮಾಡಬೇಕಂದ್ರೆ ಸ್ವತಂತ್ರೋತ್ಸವ ನಂತರ ಭಾರತ ಇದೆಯಲ್ಲ ಇದನ್ನ ಅನಲೈಸ್ ಮಾಡ್ಬೇಕಂತಂದ್ರೆ ನಾವು ನಲವತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ಏನೇನು ಬೆಳವಣಿಗೆ ಆಯಿತು ಇನ್ಕ್ಲೂಡಿಂಗ್ ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಅನ್ನು ಇನ್ಕ್ಲೂಡಿಂಗ್ ಪೊಲಿಟಿಕಲ್ ತಗೋಬೇಕಾಗತ್ತೆ ಅಂದ್ರೆ ನೈನ್ಟೀನ್ ಸೆವೆಂಟಿ ಫೈ ಟೈಮ್ ಅಲ್ಲಿ ಏನು ಒಂದು ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಇಂದಿರಾ ಗಾಂಧಿಯಿಂದ ಅಂದ್ರೆ ಪೊಲಿಟಿಕಲ್ ಸಿಸ್ಟಮ್ ಹೆಂಗ್ ಬೆಳವಣಿಗೆ ಆಗ್ತಾ ಬಂತು ಒಂದು ಇನ್ನೊಂದು ಸಾಮಾಜಿಕವಾಗಿ ಏನಾಯ್ತು ಈಗ ನೋಡಿ ನಾನು ಪೊಟ್ಟಿ ಶ್ರೀರಾಮುಲು ನಿಮ್ಗೆ ಗೊತ್ತಿದೆ ಆಂಧ್ರ ಪ್ರದೇಶದ ಏಕೀಕರಣ ಶ್ರಮಿಸಿರ್ತಕ್ಕಂಥವ್ರು ಅವ್ರು ನೆಕ್ಸ್ಟ್ ಬರ್ತಕ್ಕಂಥ ಫಜಲ್ ಕಮಿಟಿ ಆಗಿರ್ಬೋದು ಕರ್ನಾಟಕ ಏಕೀಕರಣ ಆಗೋ ಟೈಮಲ್ಲಿ ಜೆ ವಿ ಪಿ ಕಮ್ಯುನಿಟಿ ಆಗಿರ್ಬೋದು ಸೊ ಈ ರೀತಿ ಎಲ್ಲ ಒಂದು ಸಮಿತಿಗಳನ್ನ ತಿಳ್ಕೊಬೇಕಾಗುತ್ತೆ ಇದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಅಟ್ಲೀಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರ ತನಕ ನಾವು ತಿಳ್ಕೋಬೇಕು ಅಂದರೆ ನನಗೆ ಮಿನಿಮಮ್ ಅವರು ಒಂದು ಟೆನ್ ಅವರ್ಸ್ ಪಾಠ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಸೊ ಒಂದು ನಾನು ಇದ್ರ ಬಗ್ಗೆ ಕ್ಲೀನಾಗಿ ನೋಟ್ಸ್ ಕೂಡ ಮಾಡಿಟ್ಟಿದ್ದೀನಿ ಅರೌಂಡ್ ನಿಮಗೆ ಸೆವೆಂಟಿ ಟು ಏಯ್ಟಿ ಫೈವ್ ನೈಂಟಿ ಎಷ್ಟು ಪೇಜ್ ಅಷ್ಟು ಇಂಪಾರ್ಟೆಂಟ್ ಆಗಿ ಥಿಂಗ್ಸ್ ಇರೋದು ಇದು ಸ್ಟಡಿ ಮಾಡ್ಬೇಕಂದ್ರೆ ತುಂಬ ಇದೆ ಅಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಕಂಪ್ಲೀಟ್ ಆಗಿ ಒಂದು ಕಂಪ್ರೆನ್ಸಿವ್ ಸ್ಟಡಿ ಮಾಡಬೇಕಂದ್ರೆ ಮಿನಿಮಮ್ ಅವರು ನನಗೆ ಕಮ್ಮಿ ಅಂದರು ಅವರ್ ಬೇಕಾಗುತ್ತೆ ಸೊ ನಾನು ಇವತ್ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ತುಂಬ ಈಗೇನು ನಿಮ್ಗೆ ಹೇಳನಲ್ಲ ತುಂಬ ಡೀಟೇಲ್ ಆಗಿ ಹೋಗಲ್ಲ ಇಲ್ಲಿ ಒಂದು ನಿಮಗೆ ಸಿಂಗಲ್ ಲೈನರ್ ತಗೊಂಡ್ಬಂದಿನಿ ಸಿಂಗಲ್ ಲೈನರ್ ಪಾಯಿಂಟ್ಸ್ ತಗೊಂಡ್ಬಂದೀನಿ ಇದು ನಿಮಗೆ ಎಫ್ ಡಿ ಎ ಪಿ ಎಸ್ ಐ ಎಸ್ ಡಿ ಎ ಪಿ ಒ ಈ ಥರ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಕೆ ಎಸ್ ಕೂಡ ಓಕೆ ಫೈನ್ ಬಟ್ ಕೆ ಎಸ್ ಮತ್ತು ಯು ಪಿ ಎಸ್ ಐ ಎ ಎಸ್ ಲೆವೆಲ್ಗೆ ಇನ್ನೂ ಒಂದು ಸ್ವಲ್ಪ ಡೀಟೇಲಾಗಿ ಓದಬೇಕಾಗತ್ತೆ ಸೊ ಅದರಿಂದ ಇಲ್ಲಿ ಪಾರ್ಟ್ ಬೈ ಪಾರ್ಟ್ ಹೋದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಪ್ರಮುಖವಾದ ಪಾಯಿಂಟ್ಸ್ ಎಲ್ಲಿ ಯಾವುದು ಅಂದರೆ ಈ ಒಂದು ನಮ್ಮ ಒಂದು ಪ್ರಾಂತ್ಯಗಳಂತೇನಿದ್ರು ನೋಡಿ ನಮ್ಮ ಪ್ರ ಸ್ತಂತ್ರ ಬಂದಾಗ ಹೈದರಾಬಾದ್ ದೊಡ್ಡ ಪ್ರಾಂತ್ಯ ಆಗಿತ್ತು ಮೈಸೂರು ಪ್ರಾಂತ್ಯ ಕೂಡ ಇತ್ತು ಮದ್ರಾಸ್ ಪ್ರಾಂತ್ಯ ಸೆಂಟ್ರಲ್ ಪ್ರೊವಿನ್ಸಿಯನ್ಸ್ ಅಂತ ಕರಿತೀವಿ ಮತ್ತು ಯುನೈಟೆಡ್ ಪ್ರಾವಿನ್ಸಿಯನ್ಸ್ ಅಂತ ಕರಿತೀವಿ ಇದೆಲ್ಲ ಸೇರಿ ಯುನೈಟೆಡ್ ಪ್ರಾವಿನ್ಸಿಯನ್ಸ್ ಅಂತ ಕರಿತಿದ್ವಿ ಅಲ್ವಾ ನಾರ್ತ್ ಈಸ್ಟ್ ಪ್ರಾವಿನ್ಸಿಯನ್ಸ್ ಈ ಕಡೆ ಬರುತ್ತೆ ಈ ಸೈಡು ನೋಡಿ ಅಸ್ಸಾಂ ಈ ಸೈಡ್ ಬರುತ್ತೆ ಮತ್ತು ಬಾಂಗ್ಲಾದೇಶ ಪಾಕಿಸ್ತಾನ ಇದೆರಡು ಪಾಕಿಸ್ತಾನ ಆಗಿತ್ತು ಈಸ್ಟ್ ಮತ್ತು ವೆಸ್ಟ್ ಪಾಕಿಸ್ತಾನ ಆಗಿತ್ತು ಅಲ್ವಾ ಸೊ ಅದರಿಂದ ನಾವು ಇದನ್ನೆಲ್ಲ ಹೆಂಗೆ ನಾವು ಇದು ಇದಷ್ಟೇ ಅಲ್ಲ ಇದರಲ್ಲಿ ನಮಗೆ ಹೈದರಾಬಾದು ನಮ್ಮ ಒಂದು ಭಾರತಕ್ಕೆ ಸೇರಕ್ಕೆ ಬಯಸ್ತಿರಲಿಲ್ಲ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತಾ ಇದ್ರು ಮತ್ತೆ ಈ ಕಡೆ ಜುನಾಗಡ್ ಬರುತ್ತೆ ಇಲ್ಲಿ ಇಲ್ಲಿ ಜುನಾಗಡ್ ಬರುತ್ತೆ ಅವರು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಆ ಜುನಾಗಡದ ರಾಜ ಹೇಳ್ತಾ ಇದ್ದ ಜಮ್ಮು ಕಾಶ್ಮೀರದ ಹರಿ ಸಿಂಗ್ ಅವನು ಏನು ಮಾಡ್ತಿದ್ದ ನಾವು ಇಂಡಿಯಾಗೂ ಸೇರಲ್ಲ ಭಾರತಕ್ಕೂ ಸೇರಲ್ಲ ಪಾಕಿಸ್ತಾನ ನಾನು ಇಂಡಿಪೆಂಡ್ ಆಗಿರಬೇಕು ಅಂತಿದ್ದ ಹೈದರಾಬಾದ್ ಅವನಿಗೆ ಪಾಕಿಸ್ತಾನದ ಕಡೆ ಹೆಚ್ಚು ಒಲವಿತ್ತು ಇತ್ತು ಆದ್ರೆ ಇಲ್ಲಿ ಆಕ್ಸೆಸ್ ಮಾಡಕ್ ಕಮ್ಮಿ ಇದರಿಂದ ಅವನು ಏನು ಮಾಡ್ದ ಪಾಕಿಸ್ತಾನ ಇಲ್ಲಾನು ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳ್ತಾ ಇದ್ದ ಸೊ ಹೀಗೆ ಹೈದರಾಬಾದ್ ಅಲ್ಲಿ ಜಾಮ್ ಆಗಿ ಇದ್ದ ಟೈಮ್ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೊ ಇದು ಹೇಗೆ ನಾವು ಪಡ್ಕೊಂಡ್ವಿ ಮತ್ತು ಪಾಂಡಿಚೇರಿ ಹೇಗೆ ಪಡ್ಕೊಂಡ್ವಿ ಗೋವಾ ಹೇಗೆ ಪಡ್ಕೊಂಡ್ವಿ ಇದ್ರದ್ದು ಡೀಟೇಲನ್ನು ನಾನು ಮಧ್ಯ ಮಧ್ಯ ಎಕ್ಸ್ಪ್ಲೇನ್ ಮಾಡ್ತಾ ಸಿಂಗಲ್ ಲೈನರ್ ಆಗಿ ನಿಮಗೆ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಲ್ಲಿ ಎಫ್ ಡಿ ಎ ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ನಿಮಗೆ ಪಾಯಿಂಟ್ ವೈಸ್ ಕೇಳ್ತಾ ಹೋಗ್ತಾರೆ ಕೇಸಲ್ಲೂ ಅದೇ ರೀತಿ ಕೇಳೋದು ಪ್ರಿಲಿಮ್ಸು ಆದರೆ ಇನ್ನು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗುತ್ತೆ ಅಂದಾಗ ನಾವು ಇನ್ನು ಡೀಟೇಲಾಗಿ ಓದಬೇಕಾಗತ್ತೆ ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಪಾಯಿಂಟ್ ವೈಸು ಹೆಂಗೆ ಈ ಒಟ್ಟೆ ಹೊಟ್ಟೆಗೂಡಿಸಿದ್ದು ಹೆಂಗೆ ಅದಕ್ಕೆ ಸ್ವತಂತ್ರ ಸಿಕ್ತು ಅಂತಕ್ಕಂಥ ತಿಳ್ಕೊತಾ ಹೋಗೋಣ ಓಕೆ ಫೈನ್ ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಅನ್ ಅಕಾಡೆಮಿ ಇಲ್ಲಿ ತರ್ಟಿ ಪ್ಲಸ್ ಎಜುಕೇಟ್ ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಕೆ ಎಸ್ ಪಿ ಎಸ್ ಎಫ್ ಡಿ ಎಸ್ ಡಿ ಪಿ ಒ ಪಿ ಸಿ ಎಕ್ಸೆಟ್ರಾ ಕಂ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅದಕ್ಕೆ ನಿಮಗೆ ಇಲ್ಲಿ ಆನ್ಲೈನ್ ಮಾದರಿ ಅಂದರೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಸಿಗ್ತಕ್ಕಂಥದ್ದು ಆನ್ಲೈನ್ ಮುಖಾಂತರ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಕ್ಲಾಸಸ್ ಇರ್ತವೆ ಫ್ಲೆಕ್ಸಿಬಲ್ ಟೈಮಿಂಗ್ ಇರುತ್ತೆ ಲೈವ್ ಡೌಟ್ ಸೆಷನ್ ಕ್ಲಿಯರಿಂಗ್ಸ್ ಇರುತ್ತೆ ಜೊತೆಗೆ ಇಲ್ಲಿ ನಿಮ್ಮ ಕೆ ಎಸ್ ಅಲ್ಲ ನಾನು ನಿಮ್ಗೆ ಹೇಳಿದೆ ಪಿ ಡಿ ಒ ಪಿ ಎಸ್ ಐ ಪಿ ಪಿ ಡಿ ಒ ಎಫ್ ಡಿ ಎಸ್ ಡಿ ಎಲ್ಲ ಎಕ್ಸಾಮ್ಗೂ ತಯಾರಿ ನಡೆಸ್ಬೋದು ಇದು ಪ್ಲಸ್ ಕೋರ್ಸಸ್ ತೊಗೊಂಡು ನಿಮಗೆ ಸ್ಟ್ರಕ್ಚರ್ಡ್ ಒಂದು ಏನಿರುತ್ತೆ ಕೋರ್ಸಸ್ ನಾ ಮಾಡಿರ್ತಾರೆ ಮತ್ತು ಟೆಸ್ಟ್ ಸೀರೀಸು ಕೂಡ ನೀವು ಇದಕ್ಕೆ ತಗೋಬೇಕು ತೊಗೋಬೋದಾಗಿದೆ ಸಪ್ರೇಟಾಗಿ ಪೇ ಮಾಡಿ ನಿಮ್ಗೆ ಪ್ಲಸ್ ಕೋರ್ಸಸ್ ಬೇಡ ಅಂದರು ನಿಮಗಿರಿ ಪ್ಲಸ್ ಕೋರ್ಸಸ್ಗೆ ಸಬ್ಸ್ಕ್ರಿಪ್ಷನ್ ತೌಸಂಡ್ ಫೋರ್ ಹಂಡ್ರೆಡ್ ಒನ್ ಮಂತ್ಗೆ ಟ್ವೆಲ್ ಮಂತ್ಸ್ಗೆ ಫೈವ್ ಹಂಡ್ರೆಡ್ ಏಯ್ಟಿ ತ್ರೀ ರುಪೀಸ್ ಪರ್ ಮಂತ್ ಬೀಳ್ತಕ್ಕಂಥದ್ದು ಸಿಕ್ಸ್ ಮಂತ್ಸ್ಗೆ ನೈನ್ ತರ್ಟಿ ತ್ರೀ ರುಪೀಸ್ ಪರ್ ಮಂತ್ ಬೀಳ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಪಿ ಕರ್ನಾಟಕ ಪಿ ಎಸ್ ಸಿ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಮಂತ್ ಯಾವ ಸಬ್ಸ್ಕ್ರಿಕ್ಷನ್ ಬೇಕಾದ್ರೂ ತೊಗೋಬೋದು ಪ್ಲಸ್ ಕೋರ್ಸಸ್ಗೆ ಅಲ್ಲಿ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಮತ್ತು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳಿರ್ತವೆ ಎಜುಕೇಟರ್ ಜೊತೆ ನೀವು ಚಾಟ್ ಮಾಡ್ಬೋದು ಒಂದೇ ಸಬ್ಜೆಕ್ಟ್ಗೆ ಎರಡರಿಂದ ಮೂರು ಎಜುಕೇಟರ್ ಸಿಗ್ತಾರೆ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು ನೀವು ಮತ್ತು ಅದ್ರ ರೇಟ್ಸು ಕೂಡ ಕಮ್ಮಿ ಆಗುತ್ತೆ ನಿಮಗೆ ನನ್ನ ಒಂದು ಪುನೀತ್ ಲೈವ್ ಅಂತ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಎಸ್ ಪ್ರೀಮ್ ಸ್ಟೆಸ್ ಬೇಕಾದ್ರೆ ನೀವು ತೊಗೋಬೋದು ನಿಮಗೆ ಪ್ಲಸ್ ಕೋರ್ಸಸ್ ಬೇಡ ಅಂದರೆ ಫಾರ್ ದಿಸ್ ಆಲ್ಸೋ ಯು ವಿಲ್ ಗೆಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಈ ಪುನೀತ್ ಲೈವ್ ಅಂತಕ್ಕಂಥ ಒಂದು ನನ್ನ ರೆಫ್ರಲ್ ಕೋಡ್ನ ಯೂಸ್ ಮಾಡ್ಕೊಂಡ್ರೆ ಓಕೆ ಫೈನ್ ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋಣ ಮತ್ತು ಯಾರೂ ವಿಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡೋಕ್ಕಿಂತ ಮುಂಚೆ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ಗಳ ಜೊತೆ ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ನಾವು ಸ್ವತಂತ್ರೋತ್ಸವ ನಂತರ ಭಾರತ ಇದೆಯಲ್ಲ ಇದು ನಿಮಗೆ ಯೂಶ್ವಲಿ ಕಮ್ಮಿ ಟೀಚ್ ಮಾಡಿರ್ತಾರೆ ಯಾಕಂದರೆ ದಟ್ ಈಸ್ ಆಲ್ಸೋ ಮೇನ್ ಸಬ್ಜೆಕ್ಟ್ ಅದು ಸೊ ಏನ ಆಯಿತು ಹೇಗೆ ಬೆಳವಣಿಗೆ ಆಯಿತು ಅಂತ ನಮಗೆ ಪಿಟಿಕೆ ಕೊಟ್ಟೆ ಸೊ ಒಂದು ಕ ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಏನು ಮಾಡ್ತಾರೆ ನಾನು ನಿಮಗೆ ಇಲ್ಲಿ ನೋಡಿ ಲೈನ್ಸ್ ಒನ್ ಲೈನ್ ಆನ್ಸರ್ಸ್ ನಾನು ತೊಗೋತೀನಿ ಇಲ್ಲಿ ನೋಡಿ ಒನ್ ಲೈನ್ ಆನ್ಸರ್ಸ್ ಇದೆ ಸೊ ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದಷ್ಟು ಇದ್ರ ಬಗ್ಗೆ ಡೀಟೇಲ್ ಆಗಿ ಪಿಟಿಕೆ ಕೊಡ್ತೇನೆ ಸೊ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಓಕೆ ಫೈನ್ ಸೊ ಬನ್ನಿ ನಿಮಗೆ ನಮಗೆ ಏನು ಸಾವಿರದ ಒಂಬೈನೂರ ನಲವತ್ತೇಳರ ಒಂದು ಕಾಯ್ದೆ ಮುಖಾಂತರ ಏನು ಸ್ವತಂತ್ರ ಬಂತು ಅದ್ರ ಮುಖಾಂತರ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ಅಂತ ಬೇರೆ ಆಯಿತು ಸೊ ಆವಾಗ ನಮಗೆ ಭಾರತಕ್ಕೆ ಸೇರಕ್ಕೆ ಎಲ್ಲ ಒಂದು ಪ್ರಾಂತ್ಯಗಳು ಒಪ್ಕೊಂತಾರೆ ಆಯಿತಾ ಎಲ್ಲ ಪ್ರಾಂತ್ಯ ಒಪ್ಕೊಳ್ತಾರೆ ಎಕ್ಸೆಪ್ಟ್ ಹೈದ್ರಾಬಾದ್ ಜುನಾಗಢ್ ಡಿ ಯು ಡಾಮನ್ ಗೋವಾ ಇಲ್ಲಿ ಪಾಂಡಿಚೇರಿ ಸಾರಿ ಇಲ್ಲ ಇಲ್ಲಿ ನೋಡಿ ಪಾಂಡಿಚೇರಿ ಮತ್ತು ಜಮ್ಮು ಕಾಶ್ಮೀರ್ ಅವಾಗ ಏನು ಮಾಡ್ತಾರೆ ಈ ಜುನಾಗಢ ಜಮ್ಮು ಕಾಶ್ಮೀರ್ ಬಿಡಿ ಜಮ್ಮು ಕಾಶ್ಮೀರ ಬಗ್ಗೆ ಹೇಳಬೇಕಂದ್ರೆ ಒಂದು ಸ್ಟೋರಿನೇ ರಾಜ ಹರಿಸಿಂಗ್ ಇರ್ತಾನೆ ಅವ್ನು ಹಿಂದೂ ಮಹಾ ಹಿಂದೂ ರಾಜ ಆಗಿರ್ತಾನೆ ಅವನು ಎರಡು ಕಡೆಗೂ ಸೇರ್ ಕೊಟ್ಕೊಳ್ಳೋಲ್ಲ ಆದರೆ ಪಾಕಿಸ್ತಾನ ಮತ್ತು ಇಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗದವರು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾರೆ ಆಗ ಅವರಿಬ್ಬರು ಇವ್ರಿಗೆ ಯುದ್ಧಕ್ಕೆ ಬರ ಬರೋಕ್ಕೆ ಇದು ಮಾಡ್ತಾರೆ ಆಗ ಇವನೇನು ಮಾಡ್ತಾನೆ ಭಾರತ ನೆರವು ಕೊಡ್ತಾನೆ ಆಗ ಭಾರತ ಹೇಳುತ್ತೆ ನೀನು ನಮಗೆ ನಮ್ಮ ಒಂದು ಭಾರತ ಜೊತೆ ವಿಲೀನ ಆದರೆ ನಾನು ನಿಮಗೆ ಸೇರಿಸ್ಕೋತೀನಿ ಅಂತ ಆವಾಗ ಅವನು ಅದಕ್ಕೆ ಸೈನ್ ಕೂಡ ಹಾಕ್ಕೊಡ್ತಾನೆ ಅವಾಗ ಭಾರತದ ಒಂದು ಮಿಲಿಟರಿ ಸಿಸ್ಟಮ್ ಇಂದ ಇವ್ರನ್ನ ಓಡಿಸತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟು ಆಸುಪಾಸಲ್ಲಿ ಓಕೆ ಅವಾಗ ಏನಾಗುತ್ತೆ ಇದು ನಮ್ಮ ಒಂದು ಇದಕ್ಕೆ ಬರ್ತಕ್ಕಂಥದ್ದು ಅಂದ್ರೆ ಜಮ್ಮು ಕಾಶ್ಮೀರ ನಮ್ಮ ಒಂದು ಹಿಡ್ದಲ್ಲಿ ಬರುತ್ತೆ ಆದ್ರೆ ಈ ಪಿ ಓ ಕೆ ಅಂತ ನೀವು ನೋಡಿರ್ತೀರ ನಾನು ಬೇರೆ ಬೇರೆ ವಿಡಿಯೋಗಳ ಎಕ್ಸ್ಪ್ಲೋರ್ ಮಾಡಿದ ಇಲ್ಲಿ ಪಿ ಓ ಕೆ ಇರದೆ ಪಿ ಓ ಕೆ ಜಮ್ಮು ಕಾಶ್ಮೀರ್ ಅಕ್ಯುಪಾಕ್ ಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ ಈ ಒಂದು ರೀಜನ್ ಈ ಪಿ ಓ ಕೆ ಇದೆಯಲ್ಲ ಈ ಪಿ ಓಕೆ ಅಂತ ಯಾವಾಗಾಯ್ತು ಯಾವ ಟೈಮಲ್ಲಿ ಇದಾಗಿದ್ದು ಅಂದರೆ ಸಿ ನಾನು ಈ ಕಾಶ್ಮೀರದ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಈ ಒಂದು ಪ್ರಾಂತ್ಯಗಳ ಬಗ್ಗೆ ಒಂದು ಲೀ ಒಂದು ಡೀಟೇಲ್ ಕೊಡ್ತೀನಿ ಜುನಾಗಢ ಜುನಾಗಡದಲ್ಲಿ ಇರ್ತಕ್ಕಂಥ ರಾಜ ಏನು ಮಾಡ್ತಾನೆ ಅವ್ನು ಪಾಕಿಸ್ತಾನಕ್ಕೆ ಹೋಗ್ಬೇಕಂತಾನೆ ಆದರೆ ಭಾರತ್ ಇಲ್ಲಿರ್ತಕ್ಕಂಥ ಪ್ರಜೆಗಳು ಅವನ ವಿರೋಧ ದಂಗೆ ಹೇಳ್ತಾರೆ ಮತ್ತೆ ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಮಾಡ್ತಾರೆ ಅವರ ತನ್ನ ಏಕೀಕರಣದ ಒಬ್ಬ ರೂವಾರ ಆಗಿದ್ದು ಭಾರತದ್ದು ಸೊ ಅವರು ಮಿಲಿಟರಿ ಸಿಸ್ಟಮ್ನ ಕಳಿಸ್ತಾರೆ ಏನಾಗುತ್ತೆ ಅವನು ಎದುರುಕೊಂಡು ದ ಜನರು ದಂಗೆ ಹೇಳ್ತಾರೆ ಮಿಲಿಟರಿ ಸಿಸ್ಟಮ್ ಬರುತ್ತೆ ಹಾಗೇನು ಮಾಡ್ತಾನೆ ಅವನು ಎದುರುಕೊಂಡು ಪಾಕಿಸ್ತಾನಕ್ಕೆ ಕೊಡುತ್ತಾನೆ ಅಲ್ವಾ ಫೈವ್ ಈ ಹೈದ್ರಾಬಾದದು ಏನಾಯಿತು ಹೈದರಾಬಾದು ನಿಜಾಮ ಆಳ್ತಾ ಇರ್ತಾನಲ್ಲ ಇಲ್ಲಿ ಅವನೇ ಆದ ಒಂದು ಸೈನಿಕ ರಚನೆ ಮಾಡಿರ್ತಾನೆ ರಜಾಕರ್ ಅಂತ ಹೇಳಿ ಜೊತೆಗೆ ಇಲ್ಲಿ ಒಂದು ಹೈದರಾಬಾದಲ್ಲಿ ಕಾಂಗ್ರೆಸ್ ಕೂಡ ಹೈದರಾಬಾದ್ ಕಾಂಗ್ರೆಸ್ ಅಂತ ಸ್ಥಾಪನೆ ಆಗುತ್ತೆ ಇವರ ವಿರುದ್ಧ ಹೋರಾಡಕ್ಕೋಸ್ಕರ ಇವನು ಕೊನೆಗೆ ಒಪ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ಇವನು ಒಂದು ಅರೆ ಸೈನಾ ತುಕಡಿ ಕೂಡ ಹೊಂದಿರ್ತಾನೆ ರಜಾಕರ್ ಅಂತ ಹೇಳಿ ಸೊ ಅದು ಕೂಡ ಇವ್ರುಗಳ ವಿರುದ್ಧ ಹೋರಾಡಕ್ಕೆ ಸಮರ್ಥವಾಗಿರುತ್ತೆ ಆದರೆ ಕೊನೆಗೆ ನಮ್ಮ ಭಾರತದ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನಿರ್ತಾರೆ ಅವರು ಇಲ್ಲಿಗೆ ಪೊಲೀಸ್ನ ವ್ಯವಸ್ಥೆನ ತಂದು ಇವ್ರನ್ನ ಮತ್ತೆ ಮಿಲಿಟರಿ ಅಂದರೆ ಎಲ್ಲ ವ್ಯವಸ್ಥೆಗಳು ನಮ್ಮ ಏನು ರಕ್ಷಣಾ ಪಡೆಗಳ ವ್ಯವಸ್ಥೆ ತಂದು ಇವನ್ನ ಓಡಿಸ್ತಕ್ಕಂಥದ್ದು ಒಂದು ಅದನ್ನ ಹೈದರಾಬಾದ್ ಪ್ರಾಂತ್ಯನ ವಶಪಡಿಸ್ಕೊಳ್ತಕ್ಕಂಥದ್ದು ಅಲ್ವಾ ಫೈನ್ ಸೊ ಇದ್ರ ನೆಕ್ಸ್ಟು ಪಾಂಡಿಚೇರಿ ಪಾಂಡಿಚೇರಿಲ್ಲೂ ಅದೇ ಸಿಸ್ಟಮ್ ಫ್ರೆಂಚರ್ನ ನಾವು ಓಡಿಸ್ತಕ್ಕಂಥದ್ದು ಇದ್ರ ಲಾಸ್ಟಲ್ಲಿ ನಮ್ಗೆ ಆಗೋದು ಡಿಯು ಡಾಮನ್ ಅನ್ ಮತ್ತೆ ಇಲ್ಲಿ ಗೋವಾ ಇದೆಯಲ್ಲ ಗೋವಾ ಡಿಯು ಡಾಮನ್ ಇದು ನಿಮಗೆ ಪೋರ್ಚುಗೀಸರ ಇದರಲ್ಲಿ ಇರ್ತದೆ ಇದು ಅದೇ ರೀತಿ ನಾವು ಮಿಲಿಟ್ರಿನ ಕರ್ಕೊಂಬಂದು ಅಲ್ಲಿರೋ ಜನಗಳು ಮಾಡ್ತಾರೆ ಇವ್ರು ಇರೋ ದಂಗೆ ಹೇಳ್ತಾರೆ ಜೊತೆಗೆ ಮಿಲಿಟರಿ ಸಿಸ್ಟಮ್ ಅಂತ ಇರ್ತಾರೆ ಸೊ ಆಟೋಮೆಟಿಕ್ ಪೋರ್ಚುಗೀಸರ್ ನಮಗೆ ಹ್ಯಾಂಡ್ ಮಾಡಿ ಹೋಗ್ತಾರೆ ಸೊ ಹೀಗೆ ಇದೆಲ್ಲ ಏನಕ್ಕೆ ನಮಗೆ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಆಗಿಲ್ಲ ಡಿಸ್ಪ್ಯೂಟೆಡ್ ಅಂದರೆ ಒಂದು ವಿವಾದಿತ ಪ್ರದೇಶ ಆಗಲಿಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಇವರ ವಿರುದ್ಧ ಹೋರಾಡಿ ನಮ್ಮ ಇದಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದು ಆದರೆ ಇದು ಏನಕ್ಕೆ ವಿವಾದಿತ ಆಗುತ್ತೆ ಕಾಶ್ಮೀರ ಅಂದರೆ ವಿಶ್ವಸಂಸ್ಥೆಗೆ ಹೋಗುತ್ತೆ ಇದು ಪಾಕಿಸ್ತಾನ ಏನು ಮಾಡ್ತಾಯಿದ್ರೆ ವಿಶ್ವಾಸಂಸ್ಥೆ ತೊಗೊಂಡೋಗುತ್ತೆ ಆವಾಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಕೂಡ ಅವರು ಕೂಡ ಇದಕ್ಕೆ ಆಕ್ಷೇಪಣೆ ಎದುರಿಸ್ತಾರೆ ಇವರು ಕೂಡ ಅವರು ವಿಶ್ವಸಂಸ್ಥೆಗೆ ಹೋಗ್ತಾರೆ ಸೊ ಈ ಒಂದು ವಿಶ್ವಸಂಸ್ಥೆಗೆ ಹೋದ ಅಂದ್ರೆ ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಹೋಗಿದ್ದ ಒಂದು ಇದರಿಂದ ಆಗಿ ಇದೇನಾಗುತ್ತೆ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಆಗಿ ಈಗಲೂ ಕೂಡ ಅಂತಾರಾಷ್ಟ್ರೀಯ ಇದರಲ್ಲಿ ಇರತಕ್ಕಂಥದ್ದು ಸೊ ಅದರಿಂದ ಈ ಪ್ರದೇಶಕ್ಕೆ ಅಂತಾರಾಷ್ಟ್ರೀಯದವರು ಹೆಚ್ಚು ತಲೆ ತುರ್ಸ್ತಾ ಬರ್ತಾ ಇರ್ತಾರೆ ಇಲ್ಲಿ ಪಿ ಒ ಕೆ ಗೊತ್ತಿದೆ ಸಾವಿರದ ಒಂಬೈನೂರ ಅರವತ್ತ ಐದು ಏನು ಸಲ ಅವರು ದಂಗೆದ್ ಬೆಳತಕ್ಕಂಥದ್ದು ಯಾವಾಗ ದಂಗೆ ಬರ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡಲ್ಲಿ ಚೈನಾ ವಿರುದ್ಧ ನಾವು ಏನ್ ಮಾಡ್ತೀವಿ ಯುದ್ಧ ಸಾರ್ ಯುದ್ಧ ಚೈನಾ ನಮ್ಮದ ಯುದ್ಧ ಸರುತ್ತೆ ಅವಾಗ ನಾವು ಅದರಲ್ಲಿ ಸ್ವಲ್ಪ ಹಿಂದೆ ಉಳ್ಕೋಬೇಕಾಗುತ್ತೆ ಸೋಲೋ ಒಂದು ಸ್ಥಿತಿಗೆ ಬಂದಿರ್ತಕ್ಕಂಥದ್ದು ಇದೇ ಒಂದು ಸರಿಯಾದ ಟೈಮ್ ಅಂತೇಳಿ ಪುನಃ ಪಾಕಿಸ್ತಾನ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ಬರುತ್ತೆ ಸೊ ಅವಾಗ ಅವರು ಈ ಪಿ ಓಕೆ ಪ್ರದೇಶ ಈ ಒಂದು ಪ್ರದೇಶಗಳನ್ನ ಅವರು ಅಷ್ಟು ವಶಪಡಿಸ್ಕೊಳ್ತಕ್ಕಂಥದ್ದು ಅವಾಗ ಈ ಸೀಸ್ ಫೈರ್ ಏರಿಯಾ ಅಂತ ಹೇಳಿ ಒಂದು ನಾವೇನ್ ಹೇಳ್ತೀವಿ ಪಿ ಓ ಸಿ ಅಂತ ಕರಿತೀವಿ ಎಲ್ ಓ ಸಿ ಅಂತ ಕರಿತೀವಿ ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್ ಎಸ್ಟಾಬ್ಲಿಷ್ ಮಾಡಿ ಇದನ್ನ ಇಲ್ಲಿಗೆ ಕದನ ವಿರಾಮ ಘೋಷಿಸಿ ಇದು ಮಾಡ್ತಕ್ಕಂಥದ್ದು ಸೊ ಇದು ಸಂಸ್ಥೆಗೆ ಹೋಗಲಿಲ್ಲ ಅಂದಿದ್ರೆ ಕಂಪ್ಲೀಟಾಗಿ ನಮ್ಮ ಸರ್ದಾರ್ ವಲ್ಲಭ ಪಟೇಲ್ ಅವ್ರ ಕೈಲೇ ಕೊಟ್ಟಿದರೆ ಇದು ನಮ್ಮ ಭಾರತಕ್ಕೆ ಈ ಪ್ರದೇಶಗಳು ಹೆಂಗೆ ಸೇರ್ಕೊಂಡ್ವು ಈ ಪ್ರದೇಶಗಳು ಹಾಗೆ ಇದು ಕೂಡ ನಮ್ಮ ಕಂಪ್ಲೀಟ್ ಪ್ರದೇಶ ನಮ್ಮ ಭಾರತದಲ್ಲಿ ಇರ್ತಿತ್ತು ಓಕೆ ಈಗ ತುಂಬ ಡೀಟೇಲಾಗಿ ಆದರೂ ಡೀಟೇಲ್ ಆಗಿ ಹೋಗೋದು ಬೇಡ ಇದು ನಿಮಗೆ ಮುಖ್ಯವಾಗಿ ತಿಳ್ಕೊಂಡಿರಬೇಕು ಮತ್ತು ನಾನು ನಿಮಗೆ ಇದ್ರ ಬಗ್ಗೆ ಕ್ವಿಝಸ್ಸು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಲು ಕೇಳಿದೆ ಸೊ ಫಸ್ಟು ಕಾಶ್ಮೀರ ಜಾನ ಏನು ನಮ್ಮ ಒಂದು ಸುಪರ್ದಿಗೆ ಬರುತ್ತೆ ರಾಜ ಹರಿ ಸಿಂಗ್ ಮುಖಾಂತರ ಅದ್ರ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಯಾವುದು ನಮಗೆ ಜುನಾಗಢ ಆಮೇಲೆ ಹೈದರಾಬಾದ್ ಆಮೇಲೆ ಪುದುಚೇರಿ ಆಮೇಲೆ ಡಿಯು ಡಮನ್ ಗೋವಾ ಹೀಗೆ ಇದನ್ನು ಕೂಡ ಅನುಕ್ರಮವಾಗಿ ಯಾವ್ದು ಬರುತ್ತೆ ಅಂತ ಇಲ್ಲಿ ನಾನು ವಿಗಳು ಕೊಟ್ಟಿನ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವ ನಲವತ್ತೆಂಟು ನಲವತ್ತೆಂಟು ನಲವತ್ತೇಳು ಇಲ್ಲಿ ಅರವತ್ತೊಂದು ಸೊ ವಿಗಳು ತಿಳ್ಕೊಂಡರೆ ಅವಾಗ ನಿಮಗೆ ಯಾವ್ದಾದ್ಮೇಲೆ ಯಾವ್ದು ಜಾನಾಯಿತು ಅಂತ ನಾನು ಇದ್ರ ಬಗ್ಗೆ ಕ್ವಶನ್ಸ್ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೆ ಯಾಕಂದರೆ ಇದು ಯು ಪಿ ಎಸ್ ಸಿ ಲೆವೆಲಲ್ಲಿ ಕೇಳಿರ್ದೇ ಕ್ವಶನ್ಸು ಏನು ಕೆ ಎಸ್ ಎಲ್ಲು ಕೂಡ ಕೇಳಲ್ಲ ಅಂತೆಲ್ಲ ಕೇಳ್ತಾರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ರೆ ಕೇಳಿರೋ ಚಾನ್ಸಸ್ ಕೂಡ ಇರುತ್ತೆ ಫೈನ್ ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗೋಗಲ್ಲ ಏನೇನಾಯಿತು ಹೇಗೆ ಅಂತೇಳಿ ಇಲ್ಲಿ ಈಗ ಏನೋ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅದರದ್ದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಅವಾಗ ನಿಮಗೆ ಇದ್ರ ಬಗ್ಗೆ ಏನಾರು ಎಕ್ಸಾಮಲ್ಲಿ ಬಂದರೆ ನಿಮಗೆ ಆರಾಮಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ ಸೊ ಇನ್ನು ಇದ್ರ ಡೀಟೇಲ್ ಬಗ್ಗೆ ನಾನು ಹೇಳ್ದೆ ಸಾವಿರದ ಒಂಬೈನೂರ ನಲವತ್ತ ಒಂದರ ತನಕ ಹೋಗ್ಬೇಕಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ತನಕ ಅಲ್ಲಿ ತನಕ ಹೋಗಿ ಹೋದ್ರೆ ನನಗೆ ಮಿನಿಮಮ್ ಟೆನ್ ಅವರ್ಸ್ ಬೇಕು ಸೊ ಇದೊಂದು ಮ್ಯಾರಥಾನ್ ರೀತಿ ನಾನು ಮಾಡ್ತಾ ಇರೋದ್ರಿಂದ ಇದನ್ನ ಆದಷ್ಟು ನಾನು ಈ ಬರೀ ಪ್ರೊವಿನ್ಸಸ್ ಪ್ರಾಂತ್ಯಗಳ ಒಂದು ವಿಲೀನದ ಬಗ್ಗೆ ಮಾತ್ರ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸೊ ಇನ್ನು ಅದ್ರ ನೆಕ್ಸ್ಟ್ ಬರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು ಯಾವುದು ಮೊದಲ ಒಂದು ರಾಜಕೀಯ ಅಂತಂತಂದ್ರೆ ಎಲೆಕ್ಷನ್ ಆಡೋದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಎಲೆಕ್ಷನ್ ಅದು ತಿಳ್ಕೊಂಡಿರಬೇಕಾಗುತ್ತೆ ಯಾವಾಗ ನಡೀತು ಅಂತೇಳಿ ಮತ್ತೆ ಮೊದಲ ವಿರೋಧ ಪಕ್ಷ ಯಾವುದು ಸೊ ಇವೆಲ್ಲ ಇದೆಯಲ್ಲ ಇದೆಲ್ಲ ಕೂಡ ನಮಗೆ ಭಾರತದ ಆಧುನಿಕ ಇತಿಹಾಸ ಆಟಲಿ ಕೂಡ ಬರ್ತಕ್ಕಂಥದ್ದು ನೆಕ್ಸ್ಟ್ ತುಂಬ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಅದರ ನೆಕ್ಸ್ಟು ಏನು ಕಮಿಟಿಗಳಾಗುತ್ತೆ ಏಕೀಕರಣಕ್ಕೆ ಹೆಂಗೆ ಆಗುತ್ತೆ ಸೊ ಇದನ್ನೆಲ್ಲ ಕೂಡ ನಾವು ತಿಳ್ಕೊಬೇಕಾಗತ್ತೆ ಸೊ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಪುನೀತ್ ಫೋರಮಂತ ಅಂತ ಪಿ ಯು ಎನ್ ಇ ಟಿ ಎಚ್ ಪೇಸ್ ಪೀಟು ಎಫ್ ಆರ್ ಯು ಅಂತ ಕೊಟ್ಟರೆ ನಿಮ್ಗೆ ಸರ್ಚ್ ಮಾಡಿದ್ರೆ ನಮ್ಗೆ ಈ ರೀತಿ ಸಿಂಪಲ್ ಇರೋದು ನನಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ ಯು ಕೆನ್ ಜಾಯಿನ್ ದೇರ್ ಸೊ ನ್ಯೂಸ್ ಪೇಪರ್ಸಿಂದ ಹಿಡಿದು ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಝಸ್ಸು ಮತ್ತು ಈ ರೀತಿ ಸಬ್ಜೆಕ್ಟ್ ವೈಸ್ ಕ್ವಿಝಸ್ಸು ಇರುತ್ತೆ ಮತ್ತು ಪಿ ಡಿ ಎಫ್ ನೋಟ್ಸು ವಿಡಿಯೋಸ್ದು ಎಲ್ಲ ಅಲ್ಲಿ ಸಿಗುತ್ತೆ ದಯವಿಟ್ಟು ಜನ ಆಗಲಿ ಜನ ಆಗಿ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಹೆಲ್ಪ್ ಆಗುತ್ತೆ ಫೈನ್ ಈಗ ನಾನು ಏನು ಡಿಸ್ಕಸ್ ಇವಾಗ ನಿಮ್ಗೆ ಇದನ್ನು ಕಂಪ್ಲೀಟಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾಕಂದರೆ ಪಿ ಎಸ್ ಐ ಎಫ್ ಟಿ ಎಸ್ ಡಿ ಎಕ್ಕಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಯಿಂಟ್ಸ್ಗಳು ಅದರಿಂದ ನಾನು ಸಿಂಗಲ್ ಲೈನ್ ಪಾಯಿಂಟ್ಸ್ಗಳನ್ನ ಇಲ್ಲಿ ತಂದಿದ್ದೀನಿ ಕಂಪ್ಲೀಟ್ ಆಗಿ ಕಂಪ್ರೆನ್ಸಿವ್ ಸ್ಟಡಿ ನಾನು ಇನ್ನೊಂದು ಯಾವ್ದಾದ್ರು ಒಂದು ಕೋರ್ಸ್ ತಗೊಂಡ್ಬರ್ತೇನೆ ಸ್ವತಂತ್ರೋತ್ಸವ ನಂತರ ಭಾರತ ಅಂತ ಹೇಳಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೈವ್ ಅಂತ ಆ ಕೋರ್ಸ್ ಕಂಪ್ಲೀಟ್ ಮಾಡೋಣ ಆ ಕೋರ್ಸ್ ನಿಮಗೆ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ವತಂತ್ರೋತ್ಸವದ ನಂತರ ಭಾರತದನ್ನ ಒಂದು ಹತ್ತು ಅವರ್ ಕ್ಲಾಸ್ ತಗೊಂಡು ಹತ್ತರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಕ್ಲಾಸ್ ಅಲ್ಲಿ ಮುಗಿಸ್ಕೊಳ್ಳೋಣ ಓಕೆ ಫೈನ್ ಬನ್ನಿ ಬ್ರಿಟನ್ ಸಂಸತ್ತು ಭಾರತ ಸ್ವತಂತ್ರ ಶಾಸನ ಜಾರಿಗೆ ತಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಗೊತ್ತಿರತಕ್ಕಂಥ ವಿಷಯ ಭಾರತ ಗುಣ ಸಮಯದಲ್ಲಿ ಸಂಸ್ಥಾನಗಳ ಸಂಖ್ಯೆ ಎಷ್ಟಿತ್ತಂದ್ರೆ ಐನೂರ ಅರವತ್ತೈದು ಸಣ್ಣ ಸಣ್ಣ ಸಂಸ್ಥಾನಗಳು ನಾವು ಮೊದಲನೇ ಒಂದು ಮ್ಯಾಪಲ್ಲೇ ತೋರಿಸ್ತೇವೆ ಸಣ್ಣ ಸಣ್ಣ ಸಂಸ್ಥಾನಗಳು ಕೂಡ ಇದು ಇದರಲ್ಲಿ ನಾರ್ತ್ ಈಸ್ಟ್ ಅಂತ ಏನು ಕರಿತೀವಿ ಈಶಾನ್ಯ ಭಾರತ ಅಲ್ವಾ ಅದು ಒಂದು ಅಸ್ಸಾಂ ಮಾತ್ರ ಇತ್ತು ಮತ್ತು ಈ ಕಡೆ ಒಂದು ಅರುಣಾಚಲ್ ಪ್ರದೇಶ ಅಸ್ಸಾಂ ಇಂದ ಬರ್ತಕ್ಕಂಥ ನಾಗಾಲ್ಯಾಂಡ್ ಬೇರೆ ಆಗೋದು ಮಿಜೋರಾಂ ಬೇರೆ ಆಗೋದು ಸೊ ಇದೆಲ್ಲ ಇತಿಹಾಸದಲ್ಲಿ ಬರುತ್ತೆ ಈ ಒಂದು ಇತಿಹಾಸದಲ್ಲಿ ಸ್ಟಡಿ ಮಾಡಬೇಕಾಗತ್ತೆ ಸೊ ಇದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಮುಖ್ಯವಾಗಿ ಡಿಸ್ಪ್ಯೂಟೆಡ್ ಏರಿಯಾ ಏನಿತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಾವು ಒಂದು ಕಂಪ್ರೆನ್ಸಿವ್ ಕೋರ್ಸ್ ಮಾಡಿ ಅಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಸ್ವತಂತ್ರ ಭಾರತದ ಏಕೀಕರಣ ಶಿಲ್ಪಿ ಅಂತ ಯಾರು ಕರಿತೀವಿ ಸರ್ದಾರ್ ವಲ್ಲಭಾಯಿ ಪಟೇಲ್ ನಿಮಗೆ ಈ ರೀತಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ ಎಫ್ ಡಿ ಎಸ್ ಡಿಗಳಲ್ಲಿ ಟ್ವಿಸ್ಟೆಡ್ ಕ್ವಶನ್ಸ್ ಇರಲ್ಲ ನಿಮಗೆ ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಸಿಂಗಲ್ ಲೈನ್ ವರ್ಡ್ಸ್ ಓಕೆ ಭಾರತದ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಭಾರತದ ಬಿಸ್ಮಾರ್ಕ್ ಅಂತ ಹೆಸರಾದವರು ಸರ್ದಾರ್ ವಲ್ಲಭಾಯಿ ಪಟೇಲ್ ದೇಶಿ ಅರಸರನ್ನು ಭಾರತನ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವ ಒಂದು ಕಾರ್ಯನ ತಯಾರಿಸಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನು ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು ಇವ್ರ ಮೇಲೆ ನಿಮಗೆ ಅದಕ್ಕೆ ಇದನ್ನೆಲ್ಲ ನಾನು ತಗೊಳ್ತಾ ಇರೋದು ಯಾವುದೇ ಒಂದು ಹೆಸರು ಕೊಟ್ಟರು ಇವರೇ ಆಗಿರ್ತಾರೆ ಇಲ್ಲಿ ಅದಕ್ಕೆ ಇದನ್ನ ಇನ್ನ ಸ್ಪೆಸಿಫೈ ಮಾಡಿದ್ದೀನಿ ಸ್ನೇಹಿತರೆ ಪಟೇಲ್ ಪಟೇಲನ್ನು ಪ್ರಥಮ ಬಾರಿಗೆ ಸರ್ದಾರ್ ಅಂತ ಕರೆದಿದ್ದು ಖಾಂದೋಜಿ ಓಕೆ ಬರ್ಡೋಲ್ ಬರ್ಡೋಲಿಯ ಜನದಲ್ಲಿ ಭಾರತ ಸ್ವತಂತ್ರ ಗಳಿಸಿದಾಗ ಭಾರತದ ಒಕ್ಕೂಟಕ್ಕೆ ಸೇರಿದ ಮೂರು ಸಂಸ್ಥಾನಗಳು ಸೇರದ ಮೂರು ಸಂಸ್ಥಾನಗಳು ಯಾವುದೇ ಕಾಶ್ಮೀರ ಜುನಾಗಢ ಹೈದರಾಬಾದ್ ದೇಶೀಯ ಸಂಸ್ಥಾನ ರಾಜವರು ಭಾರತ ಒಕ್ಕೂಟಕ್ಕೆ ಸೇರೋದಕ್ಕೆ ಪ್ರತಿಫಲವಾಗಿ ಅವರಿಗೆ ದೊರೆಯಬಹುದಾದ ಒಂದಷ್ಟು ದುಡ್ಡ ಅಂದ್ರೆ ಅವ್ರಿಗೆ ಹೇಳಿರ್ತಾರೆ ಅಂದ್ರೆ ನಿಮಗೆ ವಾರ್ಷಿಕವಾಗಿ ರಾಜನ ಕೊಡ್ತೀವಿ ರಾಜಮನಸ್ಸ ಸ್ಥಾನಮಾನ ಕಾಪಾಡುವ ಭರವಸೆ ಕೊಡ್ತೀವಿ ಅಂತ ಹೇಳ್ತಾರೆ ಅದರಿಂದ ಅವರು ಒಪ್ಕೊಂಡಿರ್ತಾರೆ ದೇಶೀಯ ಮಾರುತಿ ಈಗ ಮೈಸೂರು ಅರಸರು ಕೂಡ ಹಾಗೆ ಮೈಸೂರು ಪ್ರಾಂತ್ಯವನ್ನು ಭಾರತದಲ್ಲಿ ವಿಲೀನಗೊಳಿಸಿರ್ತಕ್ಕಂಥದ್ದು ಆದರೆ ಅದಾದಮೇಲೆ ಸಾವಿರದ ಒಂಬೈನೂರ ನಲವತ್ತು ಆದಮೇಲೆ ನಿಮ್ಗೆ ಗೊತ್ತಿದೆ ಇಂದಿರಾ ಗಾಂಧಿ ಬಂದ ಮೇಲೆ ಅದನ್ನ ತೆಗಿತಾ ಹೋಗ್ತಾರೆ ಅಂದರೆ ಇವ್ರು ಕೊಡ್ತಂಗ ರಾಜ್ಯ ನಿಲ್ಲಿಸ್ತಾ ಹೋಗ್ತಾರೆ ಅದು ನಿಮ್ಗೆ ಗೊತ್ತಿದೆ ಅದನ್ನು ಇಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ಕೋಲ್ಲ ನೆಕ್ಸ್ಟ್ ಜುನಾಗಡ ನವಾಬ ಈ ದೇಶಕ್ಕೆ ಸೇರಲು ಬಯಸಿದ್ ಯಾವ ದೇಶಕ್ಕೆ ಪಾಕಿಸ್ತಾನಕ್ಕೆ ಪ್ರಜೆಗಳು ದಂಗೆದ ನಂತರ ಪಾಕಿಸ್ತಾನಕ್ಕೆ ಓಡಿಯೋದು ನವಾಬ ಜುನಾಗಢದ ನವಾಬ ಅಂತಿಮವಾಗಿ ಜುನಾಗಡ ಭಾರತಕ್ಕೆ ಒಕ್ಕೂಟಕ್ಕೆ ಸೇರಿದ್ದು ಜನ ಅಭಿಪ್ರಾಯದ ಆಧಾರದ ಮೇಲೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಕಾಶ್ಮೀರ ವಸನಾಗಿದ್ದ ಹರಿಸಿಂಗ್ ಕಾಶ್ಮೀರದ ಆಕ್ರಮಣ ಮೂಲಕ ತನ್ನ ಸ್ವಾಧೀನ ಪಡೆಯಲು ಯತ್ನಿಸಿದ ರಾಷ್ಟ್ರ ಪಾಕಿಸ್ತಾನ ಇವೆಲ್ಲ ನಿಮ್ಗೆ ಗೊತ್ತಿರತಕ್ಕಂಥದ್ದು ಜಸ್ಟ್ ಇಂಗಲ್ ಇಂಡ್ ವರ್ಡ್ ಈಗೇನು ಎಕ್ಸ್ಪ್ಲೇನ್ ಮಾಡೋದು ಅದ್ರ ಬಗ್ಗೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಕಾಶ್ಮೀರ ವರ್ಷ ಮುಂದಾಗ ಕಾಶ್ಮೀರ ರಾಜನಾಗ ರಕ್ಷಣೆ ನೀಡಿದ ದೇಶ ಭಾರತ ಕಾಶ್ಮೀರ ಸಂಸ್ಥೆ ಭಾರತ ಒಕ್ಕೂಟಕ್ಕೆ ಸೇರಿ ಒಪ್ಕೊಂಡಿದ್ದು ಇಪ್ಪತ್ತಾರು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೊ ಮೊದಲು ಆಗಿದ್ದು ಕಾಶ್ಮೀರ ಅದು ನೆನ್ಪಿಟ್ಕೊಳ್ಳಿ ಭಾರತಕ್ಕೆ ಸೇರಿದ್ದು ಭಾರತ ಗಣರಾಜ್ಯ ವರ್ಷ ಗೊತ್ತಿದೆ ಭಾರತ ರಾಷ್ಟ್ರಗೀತೆ ಗೊತ್ತಿದೆ ಅದನ್ನು ಬರೆದವರು ಯಾರು ಅಂತ ನಿಮಗೆ ಗೊತ್ತಿದೆ ರಾಷ್ಟ್ರಗೀತೆ ಅಂಗೀಕರಿಸಿದ ವರ್ಷ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಇದು ವೆರಿ ಇಂಪಾರ್ಟೆಂಟ್ ಭಾರತದ ಸಂವಿಧಾನ ರಚನಾ ಸಭೆಯು ಭಾರತದ ರಾಷ್ಟ್ರಗೀತೆಯನ್ನು ಅಂಗೀಕರಿಸಿದ ವರ್ಷ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕು ವೆರಿ ಇಂಪಾರ್ಟೆಂಟ್ ಇದು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಆಯ್ಕೆ ಅಂದ್ರೆ ರಾಜೇಂದ್ರ ಪ್ರಸಾದ್ ವೆರಿ ಇಂಪಾರ್ಟೆಂಟ್ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳು ಓಕೆ ಸೊ ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಸಾವಿರದ ಒಂಬೈನೂರ ಐವತ್ತೆರಡು ಇದು ಕೂಡ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಅಂಗೀಕರಿಸಿದ ಮೇಲೆ ಏನಾಗುತ್ತೆ ಚುನಾವಣಾ ಆಯೋಗ ಅಸ್ತಿತ್ವ ಬರುತ್ತೆ ಚುನಾವಣಾ ಆಯೋಗ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ವಾ ಒಂದು ಸಂವಿಧಾನಿಕ ಒಂದು ಸಂಸ್ಥೆ ಸೊ ಸಂವಿಧಾನ ಅಂಗೀಕಾರ ಆದ್ಮೇಲೆ ಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಚುನಾವಣಾ ಆಯೋಗ ರಚನೆ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಫಸ್ಟ್ ಎಲೆಕ್ಷನ್ ನಡೆಯತಕ್ಕಂಥದ್ದು ಯಾವಾಗ ಆಫ್ಟರ್ ಇಂಡಿಪೆಂಡೆನ್ಸ್ ಅದು ನೆನ್ಪಿಟ್ಕೋಬೇಕು ಭಾರತದಲ್ಲಿ ಕಾಶ್ಮೀರ ವಿಲೀನ ಒಂದು ಪ್ರಶ್ನೆ ವಿಶ್ವಾಸ ದಾವೆ ಹೂಡಿದ ರಾಷ್ಟ್ರ ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ತಾಷ್ಕೆಂಟ್ ಒಪ್ಪಂದ ಏರ್ಪಟ್ಟ ಅವರ ಸಾವಿರದ ಒಂಬೈನೂರ ಅರವತ್ತಾರು ಇದು ಗೊತ್ತಲ್ಲ ನಾನು ಹೇಳಿದ್ನಲ್ಲ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುದ್ಧ ನಡೆಯುತ್ತೆ ಸೊ ಇದನ್ನು ನಿಲ್ಲಿಸಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ತಾಷ್ಕೆಂಟಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಆಗಿರ್ತಾರೆ ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನ ಆಗಿರ್ತಾರೆ ಅವರ ಒಂದು ಸಾವು ಆಗ್ತಕ್ಕಂಥದ್ದು ತಾಷ್ಕೆಂಟಲ್ಲಿ ಅಲ್ಲಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಯೂಬ್ ಖಾನ್ ಪಾಕಿಸ್ತಾನ ಜಮ್ಮು ಕಾಶ್ಮೀರ ಅಕ್ಕ ಪಡಿಸ್ತಿದ್ದ ಭಾರತದಿಂದ ಸೋತ ವರ್ಷ ಸಾವಿರದ ಒಂಬೈನೂರ ಅರವತ್ತೈದು ಕಾರ್ಗಿಲ್ ಯುದ್ಧ ನಡೆದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ವಿಜಯ ನಮ್ಮ ಭಾರತ ನಿಮ್ಗೆ ಗೊತ್ತಿದೆ ಪಾಕಿಸ್ತಾನ ವರ್ಷದಲ್ಲಿ ಕಾಶ್ಮೀರದ ಒಂದು ಭಾಗ ಪಾಕ್ ಪಾಕ್ ಆಕ್ರಮಿತ ಕಾಶ್ಮೀರ ಪಿ ಓಕೆ ಅಂತ ಕರಿತೀವಿ ಭಾರತದಲ್ಲಿ ಕಾಶ್ಮೀರದ ವಿಲೀನವನ್ನು ಪ್ರಶ್ನಿಸಿ ವಿಶ್ವಸಂಸ್ಥೆಯಲ್ಲಿ ಧಾವೆ ಓಡಿದ ರಾಷ್ಟ್ರ ಪಾಕಿಸ್ತಾನ ಇದು ಗೊತ್ತು ಓ ಇದೆ ಓಕೆ ಇಲ್ಲದಂಕ ನಾನು ಹೇಳಾಯಿತು ಫೈನ್ ಇದು ನಾನು ಆಲ್ರೆಡಿ ಲಾಸ್ಟ್ ಇದರಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿಂದ ನೋಡಿ ಭಾರತದ ಉಕ್ಕಿನ ಮನುಷ್ಯ ಅಂತ ಹೆಸರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ವತಂತ್ರ ನಂತರ ಭಾರತದಲ್ಲಿ ಇದ್ದ ಸಂಸ್ಥಾನಗಳ ದೊಡ್ಡ ಸಂಸ್ಥಾನ ಯಾವುದು ಹೈದರಾಬಾದ್ ಇದು ಕೂಡ ಕೇಳ್ತಾರೆ ಎಕ್ಸಾಂಪಲ್ಲಿ ನೆನ್ಪಿಟ್ಟುಕೊಳ್ಳಿ ನಿಜಾಮರಾಳಿ ಸಂಸ್ಥಾನ ಹೈದರಾಬಾದ್ ಒಕ್ಕೂಟಕ್ಕೆ ಸೇರದೆ ಸ್ವತಂತ್ರನಾಗಿರಲು ಇಚ್ಛಿಸಿದ ಹೈದರಾಬಾದ್ ನಿಜಾಮ ಯಾರು ಅಂದ್ರೆ ಏಳನೇ ನಿಜಾಮ್ ಮೀರ್ ಉಸ್ಮಾನ್ ಅಲಿಖಾನ್ ಅಂತಕ್ಕಂಥವ್ರು ವೆರಿ ಇಂಪಾರ್ಟೆಂಟ್ ಹೆಸ್ರು ಇಟ್ಕೊಂಡು ಹೆಸರು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ ಹೈದರಾಬಾದ್ ಸಂಸ್ಥಾನಗದಲ್ಲಿ ಬಹುಸಂಖ್ಯಾತರಾಗಿದ್ದವರು ಯಾರು ಅಂದ್ರೆ ಹಿಂದೂಗಳು ಇದು ಕೂಡ ಇಂಪಾರ್ಟೆಂಟ್ ಎಷ್ಟೊಂದು ಜನ ಇಸ್ಲಾಂ ಮುಸ್ಲಿಮರು ಅಂತ ಹೇಳ್ತಾರೆ ತಪ್ಪು ಹಿಂದೂಗಳು ಅತಿ ಹೆಚ್ಚು ಜನ ಇರ್ತದ್ದು ಹೈದರಾಬಾದ್ ಸಂಸ್ಥಾನದಲ್ಲಿ ಬಹುಸಂಖ್ಯಾತರಾಗಿದ್ದವರು ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇದು ಕೂಡ ರಾಜಕೀಯ ಸಂಸ್ಥೆ ಇಟ್ಕೋಬೇಕು ಸೊ ನೆಕ್ಸ್ಟ್ ಬನ್ನಿ ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದವರು ಸ್ವಾಮಿ ರಮಾನಂದ ತೀರ್ಥರು ಓಕೆ ರಾಜ್ಯ ಕಾಂಗ್ರೆಸ್ ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ ನಿಷೇಧಿಸಿದ ಸರ್ಕಾರ ನಿಜಾಮನ ಸರ್ಕಾರ ಆ ಸರ್ಕ ಆ ಒಂದು ಕಾಂಗ್ರೆಸ್ ನಿಷೇಧಿಸ್ತಾನೆ ಹೈದ್ರಾಬಾದ್ ಸ್ವತಂತ್ರವನ್ನು ಕಾಪಾಡಲು ನಿರ್ಣಯಗೊಂಡ ನಿಜಾಮನಪರ ಅರೆ ಸೈನಿಕ ಪಡೆ ನಿಮ್ಗೆ ಹೇಳಿದವ ರಜಾಕಾರರು ಅಂತ ಇವರು ರಜಾಕಾರರು ಅಂತಕ್ಕಂಥ ಅರೆ ಸೈನಿಕ ಪಡೆ ಇತ್ತು ರಜಾಕಾರ ಅರೆ ಸೈನಿಕ ಪಡೆ ನಿರ್ಮಿಸಿದವನು ಕಾಸಂ ರಿಜ್ವಿ ಅಂತಕ್ಕಂಥವನು ಈ ಹೆಸರು ಕೂಡ ನೆನಪಿಟ್ಕೊಳ್ಳಿ ಹೈದರಾಬಾದ್ ಮತ್ತು ರಾಜ್ಯ ಕಾಂಗ್ರೆಸ್ ಹೈದರಾಬಾದ್ ವಿಲೀನ ದಿನವೆಂದು ಆಚರಿಸಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಏಳು ಒಂದು ಏಳರಂದು ಅಂದ್ರೆ ಅಲ್ಲಿಂದ ರಾಜ್ಯ ಕಾಂಗ್ರೆಸ್ ಏನಿತ್ತು ಅದು ನಮಗೂ ರಸ್ತಂತ್ರ ಸಿಕ್ತು ಅಂತ ಆಚರಿಸ್ತಾರೆ ನಾವು ಭಾರತದವರು ಅಂತ ಹೇಳಿ ಓಕೆ ಫೈನ್ ಹೈದರಾಬಾದ್ ಸಂಸ್ಥಾನ ಅಂತಿಮವಾಗಿ ಭಾರತದ ಒಕ್ಕೂಟಕ್ಕೆ ಸೇರಿದ್ದು ಪೊಲೀಸ್ ಕಾರ್ಯಾಪಾರ್ಚರಣೆಯ ಮೂಲಕ ಹೈದ್ರಾಬಾದ್ ಸಂಸ್ಥಾನದಲ್ಲಿ ಪೊಲೀಸ್ ಕಾರ್ಷನ್ ನಡೆದು ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿಮೂರರಂದು ಹೈದರಾಬಾದ್ ನಿಜಮನ್ ಶರಣಾಗಿ ಭಾರತದ ಒಕ್ಕೂಟಕ್ಕೆ ಸೇರಿ ಒಪ್ಪಿದ್ದು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಮಂತ್ ಅಷ್ಟು ತಿಳ್ಕೊಂಡು ಸಾಕು ಸ್ನೇಹಿತರೆ ಹೈದರಾಬಾದ್ ನಿಜಾಮನ ಮೇಲೆ ಪೊಲೀಸ್ ಕಾರ್ಯಾಚರಣೆ ಮಾಡುವ ನಿರ್ಣಯ ಕೈಗೊಂಡರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಂಧ್ರ ಪ್ರದೇಶ ರಾಜ್ಯ ರಚನೆಗೆ ಉಪವಾಸ ಮಾಡಿ ವಿಧಿವೇಶರಾದವರು ಪುಟ್ಟ ಶ್ರೀಮರು ನಲವತ್ತ್ ಮೂರು ದಿನ ಉಪವಾಸ ಮಾಡಿರ್ತಾರೆ ಅವರು ಉಪವಾಸ ಮಾಡಿ ಸಾವನ್ನಪ್ಪತ್ತಾರೆ ಆವಾಗಲೇ ಇದು ರೊಚ್ಚಿಗೆದ್ದು ಆಂಧ್ರ ಪ್ರದೇಶನ ಈ ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದಿರತಕ್ಕಂಥದ್ನು ಏನು ಆಂಧ್ರದ ಮಾತನಾಡ್ತಿದ್ರಲ್ಲ ಅವ್ರನ್ನೂ ತಗೊಂಡು ಒಂದು ಆಂಧ್ರ ಅಖಂಡ ಆಂಧ್ರ ಪ್ರದೇಶ ಅಂತ ಮಾಡಿತ್ತು ಓಕೆ ಕೇಂದ್ರ ಸರ್ಕಾರ ಭಾಷೆ ಅದರ ಮೇಲೆ ಪ್ರದೇಶ ರಾಜ್ಯ ರಚನೆ ಒಪ್ಪಿಗೆ ನೀಡಿದ ಎರಡ್ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ ಮೂರರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗಿರತಕ್ಕಂಥದ್ದು ಭಾಷಾವ ರಾಜ್ಯಗಳ ಪುನರ್ ವಿಂಗಡಾರ್ ಆಯೋಗ ರಚನೆ ಯಾದ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಫಜಲ್ ಆಲಿ ಕಮಿಟಿ ಅಂತ ಕರೀತಾರೆ ರಾಜ್ಯಗಳ ಪುನರ್ವಿಂಗಣ ಆಯೋಗದ ಅಧ್ಯಕ್ಷರಾಗಿರೋ ಫಜಲ್ ಅಲಿ ಅದರ ಸದಸ್ಯರಾಗಿದ್ದು ಎಚ್ ಎನ್ ಕುಂಜ್ರು ಮತ್ತು ಕೆ ಎಂ ಫಣಿಕರ್ ಇದು ನಿಮ್ಗೆ ತಿಳ್ಕೊಬೇಕು ಫಜಲ್ ಆಲಿ ಕಮಿಟಿಲಿಯ ಸದಸ್ಯರು ಯಾರು ಅಂತ ಅಂದ್ಬಿಟ್ಟು ಒಬ್ರು ಫಜಲ್ ಆಲಿ ಆಗ್ತಾರೆ ಅದರ ಸದಸ್ಯರು ಅಂದ್ರೆ ಇವರು ಅಧ್ಯಕ್ಷರಾಗಿದ್ರು ಕೂಡ ಸದಸ್ಯರಲ್ವಾ ಎಚ್ ಎನ್ ಕುಂಜರು ಮತ್ತು ಕೆ ಎಂ ಫಣಿಕರ್ ಅಂತ ಕೊಟ್ಟಾಗ ನಿಮ್ಗೆ ಬೇರೆ ಯಾವ್ದಾರು ಬೇರೆ ಹೆಸರು ಇದ್ರೆ ಅದನ್ನ ನೀವು ತಪ್ಪು ಅಂತ ಮಾರ್ಕ್ ಮಾಡ್ಬೇಕಾಗತ್ತೆ ಅಥವಾ ಬೇರೆ ಎಲ್ಲ ಹೆಸರು ಕೊಟ್ಟು ಈ ಮೂರಲ್ಲಿ ಒಬ್ಬರ ಹೆಸರು ಕೊಟ್ಟಿದ್ರೆ ಸರಿಯಾದ ಉತ್ತರ ಆರಿಸಿ ಅಂದ್ರೆ ಇವ್ರ ಮೂರಲ್ಲಿ ಒಬ್ಬರ ಹೆಸರನ್ನು ನೀವು ಟಿಕ್ ಮಾಡ್ಬೇಕಾಗತ್ತೆ ರಾಜ್ಯಗಳ ಪುನರ್ವಿಂಗಡನಾ ಕಾಯ್ದೆಯನ್ನು ಸಂಸ್ಥೆ ಅಂಗೀಕರಿಸದ ಐವತ್ತಾರು ಅದು ಅವಾಗ ಅಂಗೀಕರಿಸಿದಾಗ ಏನಾಗಿತ್ತು ರಾಜ್ಯಗಳು ಹದಿನಾಲ್ಕಿತ್ತು ಕೇಂದ್ರಾಡಳಿತ ಪ್ರದೇಶ ಆರ್ ಇತ್ತು ಮುಂಬೈ ಪ್ರಾಂತ್ಯ ವಿಭಜಿಸಿ ಸ್ಥಾಪಿಸಿದ ಎರಡು ರಾಜ್ಯ ಗುಜರಾತ್ ಮತ್ತು ಮಹಾರಾಷ್ಟ್ರ ನಾಗಾಲ್ಯಾಂಡ್ ಉದಯ ಇದೆಲ್ಲ ಬೇಡ ನಾಗಾಲ್ಯಾಂಡ್ ಆಯಿತು ಪಂಜಾಬ್ ರಾಜ್ಯದಿಂದ ಹರಿಯಾಣ ಪ್ರತ್ಯೇಕಗೊಂಡು ಸೊ ಇದನ್ನೆಲ್ಲ ಏನಿದೆಯಲ್ಲ ಇದನ್ನು ನಾನು ನಿಮಗೆ ಹೆಂಗಾಯಿತು ಅಂತಕ್ಕಂಥ ಡೀಟೇಲ್ ಆಗಿ ಹೇಳ್ತೀನಿ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡೋಕ್ಕೆ ಒಂದು ಅರ್ಧ ಗಂಟೆಯಿಂದ ನಲವತ್ತು ನಿಮಿಷ ವಿಡಿಯೋದಲ್ಲಿ ಆಗಲ್ಲ ಸ್ನೇಹಿತರೆ ಯಾಕಂದರೆ ಇದ್ರ ಬಗ್ಗೆ ನಾನು ಹೇಳಿದಾಗ ಮಿನಿಮಮ್ ಮಿನಿಮಮ್ ಅದು ಟೆನ್ ಅವರ್ಸ್ ಸೊ ಇನ್ನೂ ಡೀಟೇಲ್ ಆಗುತ್ತೀನಿ ಫಿಫ್ಟೀನ್ ಟು ಟ್ವೆಂಟಿ ಅವರ್ಸ್ ತನಕ ಮಾಡ್ಬೋದು ಮಿನಿಮಮ್ ಅವರು ಟೆನ್ ಅವರ್ಸ್ ಬೇಕು ನಾನು ಈ ಒಂದು ಕಂಪ್ಲೀಟ್ ಸ್ವತಂತ್ರೋತ್ಸವ ನಂತರ ಕವರ್ ಮಾಡೋಕ್ಕೆ ದಯವಿಟ್ಟು ಹೆಚ್ಚು ಕಮೆಂಟ್ ಮಾಡಿ ಹೆಚ್ಚು ಕಮೆಂಟ್ ಬಂದಷ್ಟು ನಾನು ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ಒಂದು ಕೋರ್ಸ್ನ ತೊಗೊಂಡ್ಬರ್ತೀನಿ ಸ್ನೇಹಿತರೆ ಓಕೆ ಅದರಲ್ಲಿ ನಾನು ನಿಮಗೆ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಭಾರತದ ಮೇಘಾಲಯ ಮತ್ತು ಮಣಿಪುರ ಹೆಂಗೆ ಡಿವೈಡ್ ಆಯಿತು ಅಲ್ವಾ ಮತ್ತು ನಾಗಾಲ್ಯಾಂಡ್ ಮತ್ತು ಮಿಜೋರಾಮಿಂದ ಹೆಂಗೆ ಬಂತು ಅರುಣಾಚಲ್ ಪ್ರದೇಶ ಇದು ಅಸ್ಸಾಂ ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಓಕೆ ಸೊ ಇದು ಇಸ್ವಿಗಳು ನೋಡ್ಕೊಳ್ಳಿ ಯಾವಾಗ ಬಂತು ಅಂತ ಯಾಕಂದ್ರೆ ಒಂದು ರೆಫ್ರೆನ್ಸ್ ಪಾಯಿಂಟ್ ಯಾವುದಾದ್ಮೇಲೆ ಯಾವ್ದು ಬಂತು ಅಂತ ಅನುಕ್ರಮವಾಗಿ ಯಾವುದು ಅಂತ ಅಂದ್ಬಿಟ್ಟು ಅಲ್ಲಿ ಕೇಳ್ತಾರೆ ಅದಕ್ಕೋಸ್ಕರ ನಾನು ಇಸ್ವಿಗಳನ್ನ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ ಇಸ್ವಿಗಳು ಕೇಳಲ್ಲ ನಿಮಗೂ ಬೇರೆ ಒಂದು ರಾಜ್ಯಗಳು ಯಾವ್ದಾದ್ಮೇಲೆ ಯಾವ್ದು ಅಸ್ತಿಕ್ ಬಂತು ಅಂತ ಹೇಳ್ತಾರೆ ಅದಕ್ಕೆ ಓಕೆ ಫೈನ್ ಇದಾಯ್ತಲ್ಲ ಹಾ ಎರಡ್ ಸಾವಿರದನೇ ವರ್ಷದಲ್ಲಿ ರಚನಾ ರಾಜ್ಯಗಳು ಛತ್ತೀಸ್ಗಢ ಉತ್ತರಾಖಂಡ್ ಜಾರ್ಖಂಡ್ ಸೊ ಇಲ್ಲಿ ತನಕ ನೋಡ್ಬೇಕು ನೋಡಿ ಎರಡು ಸಾವಿರದ ಇಷ್ಟು ಅಂದ್ರೆ ಲೇಟೆಸ್ಟ್ ಆಗಿದೆ ಎರಡ್ ಸಾವಿರದ ಅದಾದ ಅದಾದ್ಮೇಲೆ ಆಂಧ್ರ ಪ್ರದೇಶ ತೆಲಂಗಾಣ ಡಿವೈಡ್ ಆಗಿರ್ತಕ್ಕಂಥದ್ದು ಅದು ಇಷ್ಟು ತಿಳ್ಕೋಬೇಕಾಗತ್ತೆ ಸ್ವತಂತ್ರ ಭಾರತದ ಪ್ರಥಮ ಉಪ ಪ್ರಧಾನಿ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದಲ್ಲಿ ಫ್ರೆಂಚ್ರ ಆಡಳಿತ ಕೊಂಡ್ ವರ್ಷ ಸಾವಿರದ ಒಂಬೈನೂರ ಐವತ್ತೊಂದು ಭಾರತದಲ್ಲಿ ಫ್ರೆಂಚ್ ವಸಾಹತುಗಳು ಭಾರತದಲ್ಲಿ ವಿಲೀನಗೊಂಡಿದ್ದು ಅಲ್ಲಿನ ಜನರ ವಿಲೀನ ನಿರ್ಣಯ ಮತಕ್ಕೆ ಹಾಕುವ ಮುಖಾಂತರ ಮತ್ತು ಗೋವಾ ಕಾಂಗ್ರೆಸ್ ಸಮಿತಿ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅಂದರೆ ಗೋವಾದಲ್ಲಿ ಕಾಂಗ್ರೆಸ್ ಇತ್ತು ಗೋವಾ ಕಾಂಗ್ರೆಸ್ ಅಂತ ನಾನು ನಿಮಗೆ ಪಾಂಡಿಚೇರಿ ಮತ್ತು ಹೈದರಾಬಾದಲ್ಲಂಗೆ ಹೈದರಾಬಾದ್ ಕಾಂಗ್ರೆಸ್ ಇತ್ತು ಅದೇ ರೀತಿ ಗೋವಾದಲ್ಲೂ ಬೇರೆ ಗೋವಾ ಕಾಂಗ್ರೆಸ್ ಸಮಿತಿ ಇತ್ತು ಅದರ ಸ್ಥಾಪಿಸಿದರು ಟಿ ಬಿ ಕುಂಗ್ನು ಅಂತಕ್ಕಂಥವ್ರು ಗೋವಾ ವಿಮೋಚನಾ ಚಳವಳಿಯ ಪಿತಾಮಹ ಅಂತಲೇ ಕರೀತೆ ಟಿ ಬಿ ಕುಂಗ್ನು ಅಂತಕ್ಕಂಥವ್ರನ್ನ ಗೋವಾ ವಿಮೋಚನಾ ಚಳವಳಿಯ ಮತ್ತೊಬ್ಬ ನಾಯಕರು ಪುರುಷೋತ್ತಮ್ ಕಾಕೋಟ್ಕರ್ ಅಂತಕ್ಕಂಥವ್ರು ಭಾರತದ ಸ್ವಯಂ ಸೇವಕರ ದಾದ್ರ ಮತ್ತು ನಗರ ಹಾವೇಲಿ ಸೋದರಗಳು ಸಾವಿರದ ಒಂಬೈನೂರ ಐವತ್ತೈದು ಗೋವಾ ಪೋರ್ಚುಗೀಸ್ ಆಡಿದ ವಿಮೋಚನೆ ಮಾಡುವ ಸಾವಿರದ ಒಂಬೈನೂರ ಒಂದು ಭಾರತದಲ್ಲಿ ನಿರಾಶ್ರ ಸಮರ್ಥಿಸಲು ಕಾರಣ ನಿಮ್ಗೆ ಗೊತ್ತಿದೆ ಇದು ಪಾಕಿಸ್ತಾನ ಬಂದಿದ್ದ ಮುಸ್ಲಿಮರು ಬಾಂಗ್ಲಾದಿಂದ ಬಂದಾಗ ಬಾಂಗ್ಲಾನ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಸ್ವತಂತ್ರ ಸಿಗುತ್ತೆ ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಆಗುತ್ತೆ ಇದಕ್ಕೆ ಭಾರತ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದು ಕೂಡ ನಾವು ಸ್ವತಂತ್ರೋತ್ಸವದ ಭಾರತದ ಅಡಿಯಲ್ಲಿ ಓದಬೇಕಾಗತ್ತೆ ಸೊ ಹೆಂಗ್ ಆಯ್ತು ಇದು ಅದಕ್ಕೆ ಏನೇನು ಕ್ರಮ ಕೈಗೊಂಡಿದ್ರು ಇದನ್ನ ನಾವು ತಿಳ್ಕೊಬೇಕಾಗತ್ತೆ ಇದು ಕೂಡ ಒಂದು ಇತಿಹಾಸದ ಅಂಡರ್ ಆಧುನಿಕ ಇತಿಹಾಸದಲ್ಲಿ ಬರುತ್ತೆ ಸ್ನೇಹಿತರೆ ಇದನ್ನು ನಾವು ಸಪರೇಟ್ ಆಗಿ ನಾನು ಹೇಳಿದ್ನಲ್ಲ ಆ ಕೋರ್ಸಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗೋಣ ನಾ ಇಲ್ಲಿ ಬರೀ ನಿಮಗೆ ಈ ಒಂದು ಚಾಪ್ಟರ್ ಅಲ್ಲಿ ಈ ಪ್ರಾವಿನ್ಸಿಯನ್ಸ್ ಅಂತ ಏನು ಕರಿತೀವಿ ಪ್ರಾಂತ್ಯಗಳ ವಿಲೀನ ಹೆಂಗಾಯಿತು ಸೊ ಯಾವ ಆಯಿತು ಅದಕ್ಕೆ ಯಾರು ಶ್ರಮಿಸಿದ್ರು ಅದನ್ನ ಬಗ್ಗೆ ನಮ್ಮ ಹತ್ರ ಡೀಟೇಲ್ ಕೊಡ್ತಾ ಇದ್ದೀನಿ ಸೊ ದಲೈರಾಮ ನಿರಾಶ್ರತೆಗೆ ಭಾರತಕ್ಕೆ ಬಂದ ಸಾವಿರದ ಒಂಬೈನೂರ ಐವತ್ನಾಲ್ಕು ದಲೈರಾಮಾರೊಂದಿಗೆ ಭಾರತಕ್ಕೆ ಬಂದ ಟಿಬೇಟ್ ನಿರಾಶ್ರಿತ ಸಂಖ್ಯೆ ಎಂಬತ್ತು ಸಾವಿರ ಮತ್ತೆ ಕರ್ನಾಟಕದಲ್ಲಿ ಟಿಬೇಟ್ ನಿರಾಶ್ರಿತಿರುವ ಇರುವ ಸ್ಥಳ ಮುಂಡಗೋಡು ಮತ್ತು ಬೈಲುಕುಪ್ಪೆ ಇದು ಕೂಡ ನೆನ್ಪಿಡ್ಕೋಬೇಕು ಮುಂಡಗೋಡು ಮತ್ತು ಬೈಲುಕುಪ್ಪೆ ಸೊ ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಗೆ ಪ್ರಾಂತ್ಯಗಳು ಬಂತು ಹೇಗೆ ವಿಲೀನ ಆಯಿತು ಯಾವ್ಯಾವ ಇಸ್ಫೀಲ್ ಆಯಿತು ಯಾವ್ದು ಹೇಗೆ ಮಾಡಿದ್ರು ಅಂತಕ್ಕಂಥದ್ದನ್ನ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇದು ವಿಲೀನ ಆದ ನಂತರ ಏನೇನಾಯಿತು ವಿಲೀನ ಪ್ರಕ್ರಿಯೆ ನಂತರ ವಿಲೀನ ಪ್ರಕ್ರಿಯೆ ನಂತರ ಏನಾನಾಯಿತು ಯಾವ್ಯಾವ ರಾಜಕೀಯ ಬೆಳವಣಿಗೆಗಳಾದವು ಮತ್ತು ಹೇಗೆ ಪಕ್ಷಗಳ ಒಂದು ಉದಯ ಆಯಿತು ಮತ್ತು ಏನೇನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದರು ಸೊ ಇದೆಲ್ಲ ಅಂದರೆ ಅಮೆಂಡ್ಮೆಂಟ್ ಡಿಟೇಲ್ ಹೋಗೋದಕ್ಕಾಗಲ್ಲ ಆದರೆ ಏನೇನಾಯ್ತು ತುರ್ತು ಪರಿಸ್ಥಿತಿ ಏನಿಗೆ ಬಂತು ಅಂದರೆ ಎಮರ್ಜೆನ್ಸಿ ಏನಕ್ಕೆ ಘೋಷಣೆ ಮಾಡಿದ್ರು ಇಂದಿರಾ ಗಾಂಧಿ ಸೊ ಇದ್ರ ಬಗ್ಗೆ ಆವಾಗ ಕಾಂಗ್ರೆಸ್ ಹೆಂಗೆ ಕಾಂಗ್ರೆಸ್ ಓ ಕಾಂಗ್ರೆಸ್ ಐ ಅಂತ ಡಿವೈಡ್ ಆಯಿತು ಸೊ ಇದನ್ನೆಲ್ಲ ನಾವು ಏನು ಮಾಡಬೇಕಾಗುತ್ತೆ ಅಲ್ಲಿ ಸ್ವತಂತ್ರೋತ್ಸವದ ನಂತರ ಭಾರತದಲ್ಲಿ ತಿಳ್ಕೊಬೇಕಾಗತ್ತೆ ಅಟ್ಲೀಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂದು ತನಕ ಮತ್ತು ಎರಡು ಸಾವಿರದ ಐಸ್ಕಲ್ ರಾಜ್ಯಗಳು ಮತ್ತು ಎರಡು ಸಾವಿರದ ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕಲ್ಲಿ ಆಸುಪಾಸಲ್ಲಿ ಆಂಧ್ರ ಮತ್ತು ತೆಲಂಗಾಣದ ರಾಜ್ಯದ ವಿಭಜನೆ ಸೊ ಇದನ್ನು ನಾವು ಈ ಒಂದು ಇದರಲ್ಲಿ ಸೀರೀಸಲ್ಲಿ ಕಂಪ್ಲೀಟ್ ಮಾಡೋಣ ಅಪ್ಕಮಿಂಗ್ ವಿಡಿಯೋ ಇದರಲ್ಲಿ ಇದಿಷ್ಟು ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಪುನಃ ಸಿಗ್ತೀನಿ ದಯವಿಟ್ಟು ಲೈಕ್ ಇಲ್ಲ ವೀಡಿಯೋ ಲೈಕ್ ಮಾಡಿ ಕಮೆಂಟಲ್ಲಿ ಹೆಚ್ಚಿಷ್ಟು ಕಮೆಂಟ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ ಆಗಿಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು